ಕೆಲಸ ಕೊಡ್ಲಿ. ಜನರಿಗೆ ಮೊದಲನೇದಾಗಿ ಬಸವ ಜಯಂತಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಬೀದರ್ ನಗರದಲ್ಲಿ ನಮ್ಮ ಬೀದರ್ ನಗರ ಆಮ್ ಆದ್ಮಿ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಚೇರಿಯನ್ನು ನಮಗೆ ದಾನವಾಗಿ ನೀಡಿದರೆ ನಮ್ಮ ಸಿದ್ದು ಫುಲಾರೆ ಸಾಹೇಬರು, ಅವರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಇದು ಹೇಳ್ತೇನೆ. ಯಾಕಂದರೆ ಒಂದು ಪಕ್ಷಕ್ಕೆ ಕಚೇರಿ ಡೊನೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇತ್ತು ಬೀದರಲ್ಲಿ. ಇವಾಗ ಕಳೆದ 6 ತಿಂಗಳಿಂದ ಬೀದರ್ ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷ ತುಂಬ ಬಲಿಷ್ಠವಾಗ್ತಾ ಇದೆ. ಕನಿಷ್ಠ ಇಲ್ಲಂದರೂ ಕಳೆದ 6 ತಿಂಗಳಿಗೆ 1000ಕ್ಕೂ ಹೆಚ್ಚು ಜನರು ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ್ದಾರೆ. ಇದ್ರ ಸಲುವಾಗಿ ನಾವು ಡಿಜಿಟಲ್ ನಂಬರ್ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಬೀದರ್ ಸಲುವಾಗಿ. ಇವಾಗ ಏನಿದೆ, ಕೇವಲ ಬೆಂಗಳೂರು ಒಂದು ಕರ್ನಾಟಕ ನಂಬರ್ ಇದೆ, ಅದಕ್ಕೆ ಮಿಸ್ ಕಾಲ್ ಕೊಟ್ಟರೆ ನೀವು ಮೆಂಬರ್ಶಿಪ್ ಆಗ್ಬೋದು. ಇವಾಗ ಮುಂದಿನ ದಿನಗಳಲ್ಲಿ ಕೆಲವು 8 ದಿನಗಳಲ್ಲಿ ನಾವು ಒಂದು ಬೀದರ್ ಸಲುವಾಗಿ ಒಂದು ಸ್ಪೆಷಲ್ ಮಿಸ್ ಕಾಲ್ ನಂಬರನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದಲ್ಲದೇ ಇವತ್ತೊಂದು ಏನು ಈ ಕಾರ್ಯಕ್ರಮದಲ್ಲಿ ನಾವು ತುಂಬ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮಾಡೋ ಮೂಲಕ 100ಕ್ಕಿಂತ ಹೆಚ್ಚು ಜನರು ಈ ಮೆರವಣಿಗೆ ಭಾಗಿಯಾಗಿದ್ದರು ಹಾಗೂ ಒಂದು ಅದ್ಧೂರಿಯಾಗಿದ್ದು ಒಂದು ಆಫೀಸ್ ಉದ್ಘಾಟನೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ನಾವು ಬರುವಂಥ ದಿನಗಳಲ್ಲಿ ಎಲ್ಲ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡುತ್ತಾ ಇದೆ. ಮೊನ್ನೆ ನಾವು ಕೆಜಿಡಲ್ಲೇ ಹೋಗಿ ಭೇಟಿ ಮಾಡಿದ್ದೀವಿ, ಅವ್ರು ಒಂದೇ ಮಾತಾಡಿದ್ರು, ಮುಂದಿನ ಚುನಾವಣೆ 2023 ಆಗಿರ್ಬೋದು, ಜಡಿಪಿ ಆಗಿರ್ಬೋದು, ಟಿ ಪಿ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷ ಚುನಾವಣೆ ನೀವು ಸಜ್ಜಾಗಿರಿ, ದಿಲ್ಲಿಯಿಂದ ನಮಗೆ ಏನು ಸಪೋರ್ಟ್ ಬೇಕು ಎಲ್ಲ ನಾವು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಒಂದು ಮಾತು ಅವ್ರು ಹೇಳಿದ್ದಾರೆ. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹಾಗೂ ಅದ್ರ ಜೊತೆಯಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಆತ್ಮೀಯ ಬಂಧು ಮಿತ್ರರಿಗೆ ಹಬ್ಬದ ಶುಭಾಶಯಗಳು. ಹಾಗೂ ಇಂದು ನಮ್ಮ ಬೀದರಿನಲ್ಲಿ ಆಮ್ ಆದ್ಮಿ ಪಕ್ಷದ ಒಂದು ಬೀದರ್ ನಗರ ಘಟಕ ಉದ್ಘಾಟನೆ ಕಾರ್ಯಕ್ರಮ ಭಾಳ ಅಜುಬರಣಿಂದ ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ಗೊತ್ತಾ, ಮೊದಲಿಗೆ ಅಂಬೇಡ್ಕರ್ ಸರ್ಕಲ್ನಿಂದ ಮಾಲಾರ್ಪಣೆ ಮಾಡಿ ಪಾದಯಾತ್ರೆ ಮುಖಾಂತರ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಚೇರಿ ಉದ್ಘಾಟನೆ ಮಾಡಿ, ಅದ್ರ ಜೊತೆಯಲ್ಲಿ ಪಕ್ಷದಲ್ಲಿ ಸುಮಾರು 50ಕ್ಕೂ ಜಾಸ್ತಿ ನಮ್ಮ ಆತ್ಮೀಯ ಬಂಧು ಮಿತ್ರರು ಆಮ್ ಆದ್ಮಿ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆ ಹಾಗೂ ಶುಭಾಶಯ ಕೋರ್ತೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷ ಭಾಳ ಬಲಿಷ್ಠ ಆಗಲಿದೆ. ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಎಲ್ಲ ಯುವಕರಿಗೆ ನಾವು ಇವತ್ತಿನ ದಿವಸ ಆಹ್ವಾನ ಮಾಡ್ತೀವಿ, ಆಮ್ ಆದ್ಮಿ ಪಕ್ಷಕ್ಕೆ ಬನ್ನಿ, ಒಂದು ಸಂಘಟನೆ ಮಾಡೋಣ, ಶಕ್ತಿಯುತ ತರೋಣ, ನಮ್ಮ ಲೋಗ ಇದೆ, ಭ್ರಷ್ಟಾಚಾರ ಮುಕ್ತ ಹಾಗೂ ಸ್ವಚ್ಛ ಭಾರತ, ನಾವು ಈ ಕಾರ್ಯಕ್ರಮವನ್ನು ಮಾಡಿ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ನನಗೆ ಇವತ್ತಿನ ದಿವಸ ಜಿಲ್ಲಾಧ್ಯಕ್ಷರು ಒಂದು ಕೆಲಸ ಒಪ್ಪಿಸಿದ್ದಾರೆ. ಆ ಕೆಲಸ ನಾವು ಸತತವಾಗಿ ಮಾಡ್ಕೊಂಡಿರ್ತೀವಿ ಅಂತಂದು ಅವರಿಗೆ ನಾನು ಮಾತು ಕೊಡ್ತೀನಿ ಇವತ್ತಿನ ದಿವಸ. ಅದ್ರ ಜೊತೆಯಲ್ಲಿ ಈಗ ಮುಂದೆ ನಮ್ಮ ಬೀದರಿಗೆ ಆಗಮಿಸಿದ ಜಿಲ್ಲಾ ಅಧ್ಯಕ್ಷರು ದೀಪಕ್ ಮಾಲ್ಗಾರ್ ಅವರು ಕೂಡ ಈ ಒಂದು ವಿಷಯದಲ್ಲಿ ತಮ್ಮೊಂದಿಗೆ ಕೆಲವು ವಿಷಯಗಳು ಹಂಚ್ಕೋತಾ ಇದ್ದಾರೆ. ಎಲ್ಲ ಪಕ್ಷದವರು ಡಿಜಿಟಲ್ ಜನರಿಗೆ ಮೊದಲನೇದಾಗಿ ಬಸವ ಜಯಂತಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಬೀದರ್ ನಗರದಲ್ಲಿ ನಮ್ಮ ಬೀದರ್ ನಗರ ಆಮ್ ಆದ್ಮಿ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಚೇರಿಯನ್ನು ನಮಗೆ ದಾನವಾಗಿ ನೀಡಿದರೆ ನಮ್ಮ ಸಿದ್ದು ಫುಲಾರೆ ಸಾಹೇಬರು, ಅವರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಇದು ಹೇಳ್ತೇನೆ. ಯಾಕಂದರೆ ಒಂದು ಪಕ್ಷಕ್ಕೆ ಕಚೇರಿ ಡೊನೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇತ್ತು ಬೀದರಲ್ಲಿ. ಇವಾಗ ಕಳೆದ 6 ತಿಂಗಳಿಂದ ಬೀದರ್ ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷ ತುಂಬ ಬಲಿಷ್ಠವಾಗ್ತಾ ಇದೆ. ಕನಿಷ್ಠ ಇಲ್ಲಂದರೂ
ಕಳೆದ 6 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಜನರು ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ್ದಾರೆ. ಇದ್ರ ಸಲುವಾಗಿ ನಾವು ಡಿಜಿಟಲ್ ನಂಬರ್ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಬೀದರ್ ಸಲುವಾಗಿ. ಇವಾಗ ಏನಿದೆ, ಕೇವಲ ಬೆಂಗಳೂರು ಒಂದು ಕರ್ನಾಟಕ ನಂಬರ್ ಇದೆ, ಅದಕ್ಕೆ ಮಿಸ್ ಕಾಲ್ ಕೊಟ್ಟರೆ ನೀವು ಮೆಂಬರ್ಶಿಪ್ ಆಗ್ಬೋದು. ಇವಾಗ ಮುಂದಿನ ದಿನಗಳಲ್ಲಿ ಕೆಲವು 8 ದಿನಗಳಲ್ಲಿ ನಾವು ಒಂದು ಬೀದರ್ ಸಲುವಾಗಿ ಒಂದು ಸ್ಪೆಷಲ್ ಮಿಸ್ ಕಾಲ್ ನಂಬರನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದಲ್ಲದೇ ಇವತ್ತೊಂದು ಏನು ಈ ಕಾರ್ಯಕ್ರಮದಲ್ಲಿ ನಾವು ತುಂಬ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮಾಡೋ ಮೂಲಕ 100ಕ್ಕಿಂತ ಹೆಚ್ಚು ಜನರು ಈ ಮೆರವಣಿಗೆ ಭಾಗಿಯಾಗಿದ್ದರು. ಹಾಗೂ ಒಂದು ಅದ್ಧೂರಿಯಾಗಿದ್ದ ಒಂದು ಆಫೀಸ್ ಉದ್ಘಾಟನೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ನಾವು ಬರುವಂಥ ದಿನಗಳಲ್ಲಿ ಎಲ್ಲ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡುತ್ತಾ ಇದೆ. ಮೊನ್ನೆ ನಾವು ಕೇಜ್ರಿವಾಲ್ಗೆ ಹೋಗಿ ಭೇಟಿ ಮಾಡಿದ್ದೀವಿ, ಅವರು ಒಂದೇ ಮಾತು ಹೇಳಿದ್ರು, ಮುಂದಿನ ಚುನಾವಣೆ 2023 ಆಗಿರ್ಬೋದು, ಜಡಿಪಿ ಆಗಿರ್ಬೋದು, ಟಿ ಪಿ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷ ಚುನಾವಣೆ ಸಜ್ಜಾಗಿರಿ, ದಿಲ್ಲಿ ಇಂದ ನಮಗೆ ಏನು ಸಪೋರ್ಟ್ ಬೇಕು ಎಲ್ಲ ನಾವು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂಥೇಳಿ ಒಂದು ಮಾತು ಅವರು ಹೇಳಿದ್ದಾರೆ. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹಾಗೂ ಅದ್ರ ಜೊತೆಯಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಆತ್ಮೀಯ ಬಂಧು ಮಿತ್ರರಿಗೆ ಹಬ್ಬದ ಶುಭಾಶಯಗಳು. ಹಾಗೂ ಇಂದು ನಮ್ಮ ಬೀದರಿನಲ್ಲಿ ಆಮ್ ಆದ್ಮಿ ಪಕ್ಷದ ಒಂದು ಬೀದರ್ ನಗರ ಘಟಕ ಉದ್ಘಾಟನೆ ಕಾರ್ಯಕ್ರಮ ಭಾಳ ಅಜುಬರಣಿಂದ ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ಗೊತ್ತಾ, ಮೊದಲಿಗೆ ಅಂಬೇಡ್ಕರ್ ಸರ್ಕಲ್ನಿಂದ ಮಾಲಾರ್ಪಣೆ ಮಾಡಿ ಪಾದಯಾತ್ರೆ ಮುಖಾಂತರ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಚೇರಿ ಉದ್ಘಾಟನೆ ಮಾಡಿ ಅದ್ರ ಜೊತೆಯಲ್ಲಿ ಪಕ್ಷದಲ್ಲಿ ಸುಮಾರು 50ಕ್ಕೂ ಜಾಸ್ತಿ ನಮ್ಮ ಆತ್ಮೀಯ ಬಂಧು ಮಿತ್ರರು ಆಮ್ ಆದ್ಮಿ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆ ಹಾಗೂ ಶುಭಾಶಯ ಕೋರ್ತೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷ ಭಾಳ ಬಲಿಷ್ಠ ಆಗಲಿದೆ. ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಕೂಡ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಎಲ್ಲ ಯುವಕರಿಗೆ ನಾವು ಇವತ್ತಿನ ದಿವಸ ಆಹ್ವಾನ ಮಾಡ್ತೀವಿ, ಆಮ್ ಆದ್ಮಿ ಪಕ್ಷಕ್ಕೆ ಬನ್ನಿ, ಒಂದು ಸಂಘಟನೆ ಮಾಡೋಣ, ಶಕ್ತಿ ತರೋಣ. ನಮ್ಮ ಲೋಗ ಇದೆ, ಭ್ರಷ್ಟಾಚಾರ ಮುಕ್ತ ಹಾಗೂ ಸ್ವಚ್ಛ ಭಾರತ, ನಾವು ಈ ಕಾರ್ಯಕ್ರಮವನ್ನು ಮಾಡಿ ಸಕ್ಸಸ್ ಆಗ್ತೀವಿ ಅಂತ ಹೇಳಿ ನನಗೆ ಇವತ್ತಿನ ದಿವಸ ಜಿಲ್ಲಾಧ್ಯಕ್ಷರು ಒಂದು ಕೆಲಸ ಒಪ್ಪಿಸಿದ್ದಾರೆ. ಆ ಕೆಲಸ ನಾವು ಸತತವಾಗಿ ಮಾಡ್ಕೊಂಡಿರ್ತೀವಿ ಅಂತಂದು ಅವರಿಗೆ ನಾನು ಮಾತು ಕೊಡ್ತೀನಿ ಇವತ್ತಿನ ದಿವಸ. ಅದ್ರ ಜೊತೆಯಲ್ಲಿ ಈಗ ಮುಂದೆ ನಮ್ಮ ಬೀದರಿಗೆ ಆಗಮಿಸಿದ ಜಿಲ್ಲಾ ಅಧ್ಯಕ್ಷರು ದೀಪಕ್ ಮಾಲ್ಗಾರ್ ಅವರು ಕೂಡ ಈ ಒಂದು ವಿಷಯದಲ್ಲಿ ತಮ್ಮೊಂದಿಗೆ ಕೆಲವು ವಿಷಯಗಳು ಹಂಚ್ಕೋತಾ ಇದ್ದಾರೆ. ಜನರಿಗೆ ಮೊದಲನೇದಾಗಿ ಬಸವ ಜಯಂತಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಬೀದರ್ ನಗರದಲ್ಲಿ ನಮ್ಮ ಬೀದರ್ ನಗರ ಆಮ್ ಆದ್ಮಿ ಪಕ್ಷದ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು. ಈ ಕಚೇರಿಯನ್ನು ನಮಗೆ ದಾನವಾಗಿ ನೀಡಿದ್ದಾರೆ ನಮ್ಮ ಸಿದ್ದು ಫುಲಾರೆ ಸಾಹೇಬರು. ಅವರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಇದು ಹೇಳ್ತೇನೆ. ಯಾಕಂದರೆ ಒಂದು ಪಕ್ಷಕ್ಕೆ ಕಚೇರಿ ಡೊನೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇತ್ತು ಬೀದರಲ್ಲಿ. ಇವಾಗ ಕಳೆದ 6 ತಿಂಗಳಿಂದ ಬೀದರ್ ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷ ತುಂಬ ಬಲಿಷ್ಠವಾಗ್ತಾ ಇದೆ. ಕನಿಷ್ಠ ಇಲ್ಲಂದರೂ ಕಳೆದ 6 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಜನರು ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದ್ದಾರೆ. ಇದ್ರ ಸಲುವಾಗಿ ನಾವು ಡಿಜಿಟಲ್ ನಂಬರ್ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಬೀದರ್ ಸಲುವಾಗಿ. ಇವಾಗ ಏನಿದೆ, ಕೇವಲ ಬೆಂಗಳೂರು ಒಂದು ಕರ್ನಾಟಕ ನಂಬರ್ ಇದೆ, ಅದಕ್ಕೆ ಮಿಸ್ ಕಾಲ್ ಕೊಟ್ಟರೆ ನೀವು ಮೆಂಬರ್ಶಿಪ್ ಆಗ್ಬೋದು. ಇವಾಗ ಮುಂದಿನ ದಿನಗಳಲ್ಲಿ ಕೆಲವು 8 ದಿನಗಳಲ್ಲಿ ನಾವು ಒಂದು ಬೀದರ್ ಸಲುವಾಗಿ ಒಂದು ಸ್ಪೆಷಲ್ ಮಿಸ್ ಕಾಲ್ ನಂಬರನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅದಲ್ಲದೇ ಇವತ್ತೊಂದು ಏನು ಈ ಕಾರ್ಯಕ್ರಮದಲ್ಲಿ ನಾವು ತುಂಬ ಅದ್ಧೂರಿಯಾಗಿ ಒಂದು ಮೆರವಣಿಗೆ ಮಾಡೋ ಮೂಲಕ 100ಕ್ಕಿಂತ ಹೆಚ್ಚು ಜನರು ಈ ಮೆರವಣಿಗೆ ಭಾಗಿಯಾಗಿದ್ದರು. ಹಾಗೂ ಒಂದು ಅದ್ಧೂರಿಯಾಗಿದ್ದ ಒಂದು ಆಫೀಸ್ ಉದ್ಘಾಟನೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ನಾವು ಬರುವಂಥ ದಿನಗಳಲ್ಲಿ ಎಲ್ಲ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡುತ್ತಾ ಇದೆ. ಮೊನ್ನೆ ನಾವು ಕೇಜ್ರಿವಾಲ್ಗೆ ಹೋಗಿ ಭೇಟಿ ಮಾಡಿದ್ದೀವಿ, ಅವರು ಒಂದೇ ಮಾತು ಹೇಳಿದ್ರು, ಮುಂದಿನ ಚುನಾವಣೆ 2023 ಆಗಿರ್ಬೋದು, ಜಡಿಪಿ ಆಗಿರ್ಬೋದು, ಟಿ ಪಿ ಆಗಿರ್ಬೋದು, ಆಮ್ ಆದ್ಮಿ ಪಕ್ಷ ಚುನಾವಣೆ ಸಜ್ಜಾಗಿರಿ, ದಿಲ್ಲಿ ಇಂದ ನಮಗೆ ಏನು ಸಪೋರ್ಟ್ ಬೇಕು ಎಲ್ಲ ನಾವು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂಥೇಳಿ ಒಂದು ಮಾತು ಅವರು ಹೇಳಿದ್ದಾರೆ. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಹಾಗೂ ಅದ್ರ ಜೊತೆಯಲ್ಲಿ ಎಲ್ಲ ನಮ್ಮ ಮುಸ್ಲಿಂ ಆತ್ಮೀಯ ಬಂಧು ಮಿತ್ರರಿಗೆ ಹಬ್ಬದ ಶುಭಾಶಯಗಳು. ಹಾಗೂ
ಇಂದು ನಮ್ಮ ಬೀದರಿನಲ್ಲಿ ಆಮ್ ಆದ್ಮಿ ಪಕ್ಷದ ಒಂದು ಬೀದರ್ ನಗರ ಘಟಕ ಉದ್ಘಾಟನೆ ಕಾರ್ಯಕ್ರಮ. ಭಾಳ ಅಜ್ಬರಿನಿಂದ ನಾವು ಕೆಲಸ ಮಾಡ್ಕೊಂಡು ಬಂದೀವಿ ಗೊತ್ತಾ. ಮೊದಲಿಗೆ ಅಂಬೇಡ್ಕರ್ ಸರ್ಕಲ್ನಿಂದ ಮಾಲಾರ್ಪಣೆ ಮಾಡಿ ಪಾದಯಾತ್ರೆ ಮುಖಾಂತರ ಪಕ್ಷದ ಕಚೇರಿಗೆ ಬಂದು ಪಕ್ಷದ ಕಚೇರಿ ಉದ್ಘಾಟನೆ ಮಾಡಿ ಅದ್ರ ಜೊತೆಯಲ್ಲಿ ಪಕ್ಷದಲ್ಲಿ ಸುಮಾರು ಒಂದು 50 ಜಾಸ್ತಿ ನಮ್ಮ ಆತ್ಮೀಯ ಬಂಧು ಮಿತ್ರರು ಆಮ್ ಆದ್ಮಿ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆ ಹಾಗೂ ಶುಭಾಶಯ ಕೋರ್ತೀನಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪಕ್ಷ ಭಾಳ ಬಲಿಷ್ಠ ಆಗಲಿದೆ. ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ